ಹೋಗ್ತಾಯಿದೆ. ತಾವುಗಳೆಲ್ಲ ಅಭಿಮಾನಿಗಳು ಬಂದಿದ್ದಾರೆ, ಕಾರ್ಯಕರ್ತರು ಬಂದಿದ್ದಾರೆ, ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಏನು ಹಾರೈಸ್ತೀರಾ? ಕಳೆದ ಬಾರಿ ಅವರು ಶಾಸಕರಾಗಿದ್ದಾಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ಭಾರಿ ಕೊಡುಗೆ ಕೊಟ್ಟಿದ್ದಾರೆ ಅವರು. ಹಿಂದೆಂದು ಕಾಣದಂತಹ ಒಬ್ಬರು ಜನಪ್ರಿಯ ನಾಯಕರವರು. ಜನ ಹೇಗೆ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಅಧಿಕಾರ ಸಿಕ್ಕಿದಾಗ ಯಾವ ಥರ ಕೆಲಸ ಮಾಡ್ಬೋದು ಅಂತಂದ್ಬಿಟ್ಟು ಇಡೀ ಹೆಬ್ಬಾಳ ಜನತೆಗೆ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಮ್ಮ ಕಾರ್ಯಕರ್ತರು ಏನು ಕಾರ್ಪೊರೇಟರ್ಗಳಾಗಿದ್ದಾರೆ, ಇವತ್ತೇನು ಕಾರ್ಯಕರ್ತರಾಗಿದ್ದಾರೆ, ಅವರು ಅದೇ ಎಲ್ಲ ಹುಮ್ಮಸ್ಸಿನಿಂದ ಇವತ್ತೂ ಅವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ಇವತ್ತು ಏನು ಯಾವ ಥರ ನಾವೆಲ್ಲ ಬೆಳೆದಿದ್ದೀವಿ, ಪ್ರತಿಯೊಬ್ಬರು ಕಾರ್ಯಕರ್ತರನ್ನು ಬೆಳೆಸೋದ್ರಲ್ಲಿ ಅವರಂಥ ನಾಯಕರು ಮತ್ತೊಬ್ಬರು ಇರೋದಿಲ್ಲ ಅಂತ ನಮ್ಮ ಭಾವನೆ. ಇವತ್ತು ಅವರು ಹುಟ್ಟಿದ ಹಬ್ಬ, ನಾವು ಎಲ್ಲ ಇಡೀ ಹೆಬ್ಬಾಳ ಜನ ಅವ್ರಿಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ಶಿವಾಜಿನಗರದ ಜನನೂ ಬಂದಿದ್ದಾರೆ. ಇವಾಗಲೇ ಅವರು ಮಿನಿಸ್ಟರ್ ಆಗಿದ್ದರು, ಶಾಸಕರಾಗಿದ್ದರು. ಮತ್ತೊಮ್ಮೆ ಜನಗಳಿಗೆಲ್ಲ ಮತ್ತೆ ಆಸೆ ಅವ್ರು ಮತ್ತೆ ಶಾಸಕರಾಗಿ ಈ ಹೆಬ್ಬಾಳಕ್ಕೆ, ಶಿವಾಜಿನಗರಕ್ಕೆ, ಎಲ್ಲ ಕಾರ್ಯಕರ್ತರಿಗೂ ಅವರವರು ಇದರಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಶಾಸಕರಾಗಬೇಕು ಅಂತ ಆಸೆ ಇದೆ. ಅವರು ಎಲ್ಲಿ ಸಾಧ್ಯ ಆದರೆ ಅಲ್ಲಿ ಮತ್ತೊಮ್ಮೆ ಬರುವಂಥ ಚುನಾವಣೆಯಲ್ಲಿ ಅವ್ರು ಮತ್ತೊಮ್ಮೆ ಶಾಸಕರಾಗಿ ಎಲ್ಲ ಜನಗಳ ಸೇವೆ ಮಾಡೋದಕ್ಕೆ ಅವರು ಮತ್ತೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವರು 100 ವರ್ಷ ಬದುಕಬೇಕು. ಅವರು ಎಲ್ಲೇ ನಿಂತ್ಕೊಂಡ್ರು, ಶಿವಾಜಿನಗರ ಹಾಗೂ ಹೆಬ್ಬಾಳ ಎಲ್ಲೇ ನಿಂತ್ಕೊಂಡ್ರು ಅವರು ಗೆದ್ದು ಮತ್ತೆ ಒಂದು ಸತಿ ಸಚಿವರಾಗಬೇಕು ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ಶ್ರೀ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವರು ಮಾಜಿ ಶಾಸಕರು, ಮಾಜಿ ಸಚಿವರು ಕೂಡ, ನಮ್ಮೆಲ್ಲರ ಒಬ್ಬ ಅದ್ಭುತ ನಾಯಕರು. ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ನೀಡಲಿ, ಇನ್ನೂ ಮುಂದಕ್ಕೆ ಒಳ್ಳೆಯ ಉತ್ತಮ ಸ್ಥಾನವನ್ನು ದೊರಕಲಿ ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ವಿಧಾನಸಭಾದ ಉಪನಾಯಕರು ಆಗಿರ್ತಾರೆ, ನಮ್ಮೆಲ್ಲರ ನೆಚ್ಚಿನ ನಾಯಕರು. ಇವತ್ತು ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಅವರು ಅವರ ಹುಟ್ಟುಹಬ್ಬವನ್ನು ನಾವು ಬುಧವಾರ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಚಿಕ್ಕಲ್ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಅವ್ರಿಗೂ ಕೂಡ ದೇವರು ಆಯುಸ್ಸು ಆರೋಗ್ಯವನ್ನು ನೀಡಲಿ, ಮುಂದಿನ ದಿವಸ ಕರ್ನಾಟಕದಲ್ಲಿ ಉತ್ತಮ ಸ್ಥಾನವನ್ನು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸೋಕೆ ಇಷ್ಟಪಡ್ತೀನಿ.